ಅವಮಾನ ಆಗುವ ರೀತಿಯಲ್ಲಿ ಅವರು ವರ್ತನೆಯನ್ನ ಮಾಡ್ತಾ ಇದ್ರು. ಯಾಕೆಂತಂದ್ರೆ ಕೆಲಸ ಮಾಡಿ ನೋಡಿಸ್ಕೊಡಿ, ಒಮ್ಮೆ ಕೇಳಿದ್ರೆ ಏನ್ ಹೇಳ್ಬೋದು? ಸ್ವಲ್ಪ ಕೇಳಿ, ಸ್ವಲ್ಪ ಕೇಳಿ. ಅಲ್ಲ ನೋಟಿಸ್ ಕೂಡ ಕೊಡ್ತೀನಿ, ಸ್ವಲ್ಪ ಕೇಳಿ. ಇದು ರಾಜ್ಯದ ಆಡಳಿತದ ಅಭಿವೃದ್ಧಿಯ ಮೇಲೆ ಪರಿಣಾಮಗಳು ಈ ಗಲಾಟೆಯಿಂದ ಎಷ್ಟು ಆಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನ ನಾನು ತಮ್ಗೆ ತಮ್ಮೂಲಕ ಸರ್ಕಾರಕ್ಕೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಇದನ್ನ ನೋಡ್ತಾ ಇದ್ರೆ ಅಯ್ಯೋಯ್ಯೋ, ಅವ್ರ ಅಭಿಮಾನಿಗಳ ಸಂಘ ಬೇರೆ ಹುಟ್ಟಾಕೊಂಡಿದ್ದಾರೆ. ಸಿಂಧೂರಿ ಅಭಿಮಾನಿಗಳ ಸಂಘ, ರೂಪಾಭಿಮಾನಿಗಳು, ಏನ್ ಎಲ್ಲಿದ್ದಾರೆ ಇವರು? ಏನ್ ರಾಜಕಾರಣಿಗಳ ಇವರು? ಜನಪ್ರತಿನಿಧಿಗಳ ಇವರು? ಅವ್ ನಾಚಿಕೆ ಆಗ್ಬೇಕು ನಮ್ಗೆ ಅದೆಲ್ಲ ನೋಡ್ತಾ ಇದ್ದೀವಿ. ಅದಕ್ಕೆ ಯಾವುದೇ ನಮ್ಮ ನಿಯಮದಲ್ಲಿ ಬರುದಿಲ್ಲ. ನಾಳೆಗೆ ಒಂದಿನ ನೋಡಿಸ್ಕೊಡಿ, ನಾಳೆ ಹೋಗಿ. ಸರ್ಕಾರ ಉತ್ತರ ಹೇಳಕ್ಕೆ ಆಗಂಗಿಲ್ಲ. ಸರ್ಕಾರ ಉತ್ತರ ಹೇಳ್ಬೇಕಲ್ಲ. ಸಭಾನಾಯಕರ ಸಭಾನಾಯಕರ ನಾವ್ ಹೇಳಿದ ಮೇಲೆ ತಂದ್ ಸರ್ಕಾರ ಉತ್ತರ ಹೇಳಬೇಕು. ಬೇಡ ಅಂತ ಯಾವ್ದು ನಿಯಮ ಇಲ್ಲಲ್ಲ. ಯಾವ್ದಾರ ನಿಯಮ ಹತ್ರ ಬಹಳ ಹಿರಿಯ ಸಹಸರು ಯಾವ್ದಾದ್ರು ರೂಪದಲ್ಲಿ ಇದನ್ನ ಚರ್ಚೆ ಮಾಡ್ಬೇಕು ಅಂತ ಅನ್ಸಿದ್ರೆ ನಮಸ್ತೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.